ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 206. ಪ್ಯಾಲೆಸ್ಟೈನಿನಲ್ಲಿ ಮಾತ್ರವಲ್ಲ ಇಡೀ ಲೋಕದಲ್ಲಿ ಹರಡಿರುವ ಯಹೂದರ ಸಂಪ್ರದಾಯದಲ್ಲಿ ಸಬ್ಬತ್ತಿನ ಆಚರಣೆ ಒಳಗೊಂಡಿದೆ. ಇದು ಮೂಲದಲ್ಲಿ ಒಂದು ವಿಶ್ರಾಂತಿ ದಿನ ಅಥವಾ ಶ್ರಮದ ನಿಲುಗಡೆ ಎಂದು ನೇಮಕವಾದರೂ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳನ್ನು ಓದುವ ಮತ್ತು ಯಹೂದ್ಯ ಮಂದಿರಗಳಲ್ಲಿ ಪ್ರಬೋಧನೆಗಳ ದಿನವೆಂದು ಜನಪ್ರಿಯವಾಯಿತು. ಆ ದಿನದಲ್ಲಿ ಪ್ಯಾಲೆಸ್ಟೈನಿನಲ್ಲಿನ ಎಲ್ಲ ವ್ಯವಹಾರಗಳು ಸ್ಥಗಿತಗೊಳ್ಳುತ್ತಿತ್ತು. ಆದ್ದರಿಂದ ಕ್ರೈಸ್ತತ್ವವನ್ನು ಸ್ವೀಕರಿಸಿದ ಎಲ್ಲ ಯಹೂದ್ಯರು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳನ್ನು ಕ್ರಿಸ್ತನ ನೆರವೇರಿಕೆಯಲ್ಲಿ ಪ್ರಾರಂಭಗೊಂಡ ನೂತನ ದೃಷ್ಟಿಕೋನದ ಮೂಲಕ ಅಧ್ಯಯನ ಮಾಡಲು ಮತ್ತು ಕರ್ತನ ದಿನವು ಅಂದರೆ ಧರ್ಮಯುಗದ ಮಹಾದಿನವು ಪ್ರಪಂಚ ಪ್ರಾರಂಭವಾದಿನಿಂದ ಎಲ್ಲ ಪ್ರವಾದಿಗಳು ನುಡಿದ ಸಂಧಾನ ಕಾಲಗಳು ಹತ್ತಿರವಾಗುತ್ತಿದ್ದು ಒಬ್ಬರನ್ನೊಬ್ಬರು ಆತನ ನಂಬಿಕೆಯಲ್ಲಿ ಭದ್ರವಾಗಿರುವಂತೆ ಎಚ್ಚರಿಸಿಕೊಳ್ಳಲು ಕೂಡಿ ಬರುತ್ತಿದ್ದರು. ಅಪೋಸ್ತಲರುಗಳು ಮತ್ತು ಪ್ಯಾಲೆಸ್ಟೈನಿನ ಹೊರಗಡೆ ಸಂಚಾರ ಮಾಡಿದ ಸುವಾರ್ತಿಕರು ಈಗಾಗಲೇ ಮೆಸ್ಸಿಯನನ್ನು ನಿರೀಕ್ಷಿಸುತ್ತಿದ್ದ ಯಹೂದರಲ್ಲಿ ಸುವಾರ್ತೆಯನ್ನು ಕೇಳುವ ಕಿವಿಯಿರುವ ಅನೇಕರನ್ನು ಕಂಡುಕೊಂಡರು. ಇವರನ್ನು ಸಮೀಪಿಸುವ ಉತ್ತಮ ಅವಕಾಶವೆಂದರೆ ಅವರ ಏಳನೆಯ ದಿನದ ಕೂಡುವಿಕೆಯೇ ಆಗಿತ್ತು. ಏಳನೆಯ ದಿನದಲ್ಲಿ ಮೊದಲನೆಯ ದಿಕ್ಕಿನಿಂದ ಅಥವಾ ವಾರದ ಬೇರೆ ಯಾವ ದಿಕ್ಕಿನಿಂದ ಹೆಚ್ಚಾಗಿ ಸುವಾರ್ತಾ ಪ್ರಸಾರಕ್ಕೆ ದೇವರ ಪ್ರಕಟಣೆಯಲ್ಲಿ ಯಾವ ಅಡ್ಡಿಯೂ ಇದ್ದಿರಲಿಲ್ಲ. ಆರಂಭದ ಸುವಾರ್ತಾ ಸೇವಕರು ದೇವರ ವಾಕ್ಯವನ್ನು ಅವರು ಹೋದ ಕಡೆಗಳಲ್ಲೆಲ್ಲ ಒದಗಿ ಬಂದ ಎಲ್ಲ ಸಂದರ್ಭಗಳಲ್ಲಿಯೂ ಅದನ್ನು ಕೇಳುವ ಕಿವಿಯುಳ್ಳವರು ಯಾರೇ ಇರಲಿ ಅವರಿಗೆ ಎಡಬಿಡದೆ ಪ್ರಸಂಗಿಸುತ್ತಿದ್ದರು ಎಂಬುದು ನಿಶ್ಚಯ. ಕ್ರಿಸ್ತನು ಒಡಂಬಡಿಕೆಯ ನಿಬಂಧನೆಗಳನ್ನು ತನ್ನ ಶಿಲುಬೆಗೆ ಜಡಿಯುವ ಮೂಲಕ ಮುಕ್ತಾಯಗೊಳಿಸಿದನು ಎಂದು ಸಾರಿದ ಅಪೋಸ್ತಲನು ಆದಿ ಸಭೆಯವರಿಗೆ ಏಳನೆಯ ದಿನವನ್ನು ಅಥವಾ ವಾರದ ಯಾವುದೇ ಒಂದು ದಿನವನ್ನು ಸಬ್ಬತ್ತಾಗಿ ಆಚರಿಸಲೇಬೇಕಾದ ಪದ್ಧತಿಯ ಬಗ್ಗೆ ಆಗಲಿ ಕಾನೂನಿನ ಬಗ್ಗೆ ಆಗಲಿ ಒಂದು ಮಾತನ್ನು ಹೇಳಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಸಭೆಯ ಮೂಲ ಒಡಂಬಡಿಕೆಯ ಅಡಿಯಲ್ಲಿ ಒಂದು ನೂತನ ಸೃಷ್ಟಿ ಎಂದು ಭಾವಿಸಿದರು. ಹೀಗಾಗಿ ಇದು ದೇವಪುತ್ರರ ಮನೆಯಾಗಿದ್ದು ನೂತನ ಸೃಷ್ಟಿಯು ಯಾವ ಕಾನೂನಿನ ಅಧೀನದಲ್ಲಿರದೆ ಕೃಪೆಯ ಅಧೀನದಲ್ಲಿದೆ ಎಂಬ ಭಾವನೆಯನ್ನು ಗಂಭೀರವಾಗಿ ಹೊಂದಿದ್ದರು. ಈ ಸ್ಫೂರ್ತಿಭರಿತವಾದ ಬೋಧಕರು ವಿಶಿಷ್ಟವಾಗಿ ಅನೇಕ ಮಾತುಗಳಲ್ಲಿ ನೂತನ ಸೃಷ್ಟಿಗಳಿಗಿರುವ ಸ್ವತಂತ್ರವನ್ನು ಎತ್ತಿ ತೋರಿಸುತ್ತಿದ್ದರು. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕೊಲಸ್ಸಿ 2:16-17 ವಚನ. ಹಬ್ಬಗಳು, ಉಪವಾಸಗಳು, ಕಾಲಗಳು ಮತ್ತು ದಿನಗಳು ಇವುಗಳ ಬಗ್ಗೆ ಇರುವ ಎಲ್ಲ ಧಾರ್ಮಿಕ ವಿಧಿಗಳು ಸಂಕೇತಿಕರಾಗಿದ್ದ ಇಸ್ರೇಲರಿಗೆ ವಿಧಿಸಿದ ಭಾಗವಾಗಿದ್ದು ಮುಂದೆ ಆತ್ಮಿಕ ಇಸ್ರೇಲರಿಗೆ ಅನ್ವಯವಾಗುವ ಉತ್ತಮ ಸಂಗತಿಗಳ ಛಾಯೆಯಾಗಿತ್ತು. ಯಹೂದ್ಯರಿಗೆ ಈ ಸಂಗತಿಗಳು ನೈಜವಾದವುಗಳು. ಅವು ಅವರಿಗೆ ಗೊತ್ತುಪಡಿಸಿದ ದೈವಿಕ ನಿರ್ಬಂಧಿತ ವಿಧಿಮಯಗಳಾಗಿವೆ. ನೂತನ ಸೃಷ್ಟಿಗಳಿಗೆ ಅವುಗಳು ಕೇವಲ ಛಾಯೆಗಳಾಗಿದ್ದು ಭವ್ಯವಾದ ನೆರವೇರಿಕೆಯ ಪಾಠವನ್ನು ಸೂಚಿಸುತ್ತವೆಯೇ ಹೊರತು ಹೆಚ್ಚಿನದ್ದೇನೂ ಅಲ್ಲ. ಕ್ರಿಸ್ತನ ಸುವಾರ್ತೆಯನ್ನು ಪ್ರಚುರಗೊಳಿಸುವ ಸಂಬಂಧ ಅಪೋಸ್ತಲರ ಸಬ್ಬತ್ತು ದಿನಗಳನ್ನು ಮತ್ತು ಯಹೂದ್ಯ ದೇವ ಮಂದಿರಗಳನ್ನು ಉಪಯೋಗಿಸುತ್ತಿದ್ದರು ಎಂಬ ಸತ್ಯವು ಯಾವುದೇ ಅರ್ಥದಲ್ಲಿ ಈ ಯಹೂದ ಕಟ್ಟಳೆಯನ್ನು ದೃಢೀಕರಿಸುತ್ತದೆ ಮತ್ತು ಅವು ನೂತನ ಸೃಷ್ಟಿಯ ಮೇಲೆ ಹಿಡಿತ ಸಾಧಿಸುತ್ತದೆ ಅಥವಾ ಬಂಧನಕ್ಕೆ ಒಳಪಡಿಸುತ್ತದೆ ಎಂಬುದಲ್ಲ. ನಮಗೆ ಅನುಮತಿ ದೊರೆತಲ್ಲಿ ಇಂದು ಸಹ ನಾವು ಯಹೂದ್ಯ ಮಂದಿರಗಳಲ್ಲಿ ವಾರದ ಮೊದಲನೆಯ ದಿನ ಮಾತ್ರವಲ್ಲ ಯಹೂದ್ಯರ ಸಬ್ಬತ್ತಾದ ಏಳನೆಯ ದಿನದಲ್ಲಿಯೂ ಪ್ರಸಂಗಿಸಲು ಸಂತೋಷಿಸುತ್ತೇವೆ. ಹೌದು, ನಾವು ಕ್ರಿಸ್ತನ ಬಗ್ಗೆ ಅನ್ಯರ ದೇವಾಲಯಗಳಲ್ಲಿ ಅವರ ಪವಿತ್ರ ದಿನದಲ್ಲಿ ಬೋಧಿಸಲು ಬಹಳಷ್ಟು ಇಚ್ಛೆ ಉಳ್ಳವರಾಗಿದ್ದೇವೆ. ಆದರೆ ಹಾಗೆ ಮಾಡುವಾಗ ಅವರ ಸಿದ್ಧಾಂತಗಳನ್ನು ಅಥವಾ ಅವರ ಪವಿತ್ರ ದಿನಗಳನ್ನು ನಾವು ದೃಢೀಕರಿಸುತ್ತಿದ್ದೇವೆ ಎಂಬುದಾಗಿ ಭಾವಿಸುವಂತಿಲ್ಲ. ಕ್ರಿಸ್ತರು ಸಾಮಾನ್ಯವಾಗಿ ಸಬ್ಬತ್ತು ಅಥವಾ ವಿಶ್ರಾಂತಿ ದಿನವನ್ನಾಗಿ ಆಚರಿಸುವ ವಾರದ ಮೊದಲನೆಯ ದಿನದ ಬಗ್ಗೆ ಈ ದಿನವನ್ನು ರೋಮನ್ ಕ್ಯಾಥೋಲಿಕ್ ಸಭೆಯ ಆಜ್ಞೆಗಳಿಗನುಸಾರ ಕ್ರೈಸ್ತ ಸಬ್ಬತ್ತು ದಿನವನ್ನಾಗಿ ಮಂಜೂರುಗೊಳಿಸಲಾಗಿದೆ ಎಂಬ ಹೇಳಿಕೆಯು ತೀರ ತಪ್ಪಾದದು. ಅಪೋಸ್ತಲರುಗಳು ದೀರ್ಘನಿದ್ರೆಗೊಂಡ 2 ಶತಮಾನಗಳಿಗೂ ಹೆಚ್ಚು ಕಾಲದ ನಂತರ ಕಾನ್ಸ್ಟಾಂಟಿನ ಶತಮಾನಗಳಿಗೂ ಹೆಚ್ಚು ಕಾಲದಲ್ಲಿ ಸಂಪ್ರದಾಯಗಳ ಸಭೆಯೊಳಗೆ ಆಶ್ಚರ್ಯಕರ ಮಟ್ಟದಲ್ಲಿ ನುಸುಳಿ ಬಂದಿರುವುದು ಸತ್ಯ. ಸುಳ್ಳು ಬೋಧಕರುಗಳು ಕರ್ತನ ಅನುಯಾಯಿಗಳನ್ನು ಪಾದ್ರಿ ಆಡಳಿತಕ್ಕೆ ಒಳಪಡಿಸಲು
ಕ್ರಮೇಣವಾಗಿ ಬಯಸಿದರು. ಪುರೋಹಿತ ಪಾದ್ರಿ ವರ್ಗದ ಲೌಕಿಕ ಧೋರಣೆಗಳು ಮತ್ತು ಅಂಧಶ್ರದ್ಧೆಗಳು ಬಹಳಷ್ಟು ಪ್ರಭಾವವನ್ನುಂಟು ಮಾಡಲು ಪ್ರಾರಂಭಿಸಿದವು. ಆ ದಿನಗಳಲ್ಲಿ ಹೆಸರಿಗೆ ಮಾತ್ರ ಕ್ರೈಸ್ತರ ವಾರದ ಮೊದಲನೆಯ ದಿನವನ್ನು ಧಾರ್ಮಿಕ ಕಾರ್ಯಗಳ ಮುಂತಾದವುಗಳಿಗಾಗಿ ನಿಗದಿಪಡಿಸುವ ನಿಯಮವೊಂದನ್ನು ಜಾರಿಗೊಳಿಸಿದ್ದು ಸತ್ಯ. ಆದರೆ ಜಿಲ್ಲಾ ಕೇಂದ್ರಗಳಲ್ಲಿ ಬೆಳೆಯುವ ಬೆಳೆಯನ್ನು ಕೂಡಿಸುವ ಕಾರ್ಯ ಬಹಳ ಅಗತ್ಯವಾಗಿದ್ದು ಅವರಿಗೆ ವಿನಾಯಿತಿ ನೀಡಲಾಗಿತ್ತು. ದಾಸತ್ವದ ಈ ಸಣ್ಣ ಪ್ರಾರಂಭವು ಮತ್ತು ವಾರದ ಮೊದಲನೆಯ ದಿನದ ಬಗ್ಗೆ ಇದ್ದ ಮಾಹಿತಿಯು ಯಹೂದ್ರ ಏಳನೆಯ ದಿನವನ್ನು ಸ್ಥಾನಚ್ಯುತಗೊಳಿಸಿತು ಎಂಬುದು ಸತ್ಯ. ಹೀಗೆ ಕ್ರಮೇಣವಾಗಿ ಏಳನೆಯ ದಿನದ ಬಗ್ಗೆ ಅನುಯಾಯಿಗಳಾದ ಕ್ರೈಸ್ತರು ವಾರದ ಮೊದಲನೆಯ ದಿನಕ್ಕೆ ಅನ್ವಯವಾಗತೊಡಗಿದವು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.